ಹೊಸ ಕಾರ್ಯ ಆಗಿದೆ ಅಂತ ಹೇಳಿ ತಂದೆ ತಾಯಿಗಳು ಯಾರು ಕಾನ್ಫರೆನ್ಸ್ ಕಲ್ಸಿದ್ರು ಅವರು ಹೇಳಿ ನಮ್ಮ ಮಕ್ಕಳು ನೋಡಿದ್ರೆ ಅನಿಸ್ತಾ ಇಲ್ಲ ಹೊಸ ಕಾರ್ಯ ಆಗಿದೆ ಅಂತ ಹೌದಾ ಅಲ್ವಾ ಜೋರಾಗಿ ಹೇಳಿ ಮತ್ತೆ ಎಸ್ ಆರ್ ನೋ ಜೋರಾಗಿ ಕೇಳಿಸ್ಬೇಕು ಆಮೆನ್ ಹೊಸ ಕಾರ್ಯ ಆಗಿದೆ ಅಲ್ವಾ ಆಮೆನ್ ನಮ್ಮ ಸಭೆಯ ಪಿಲ್ಲರ್ಸ್ ಆಗಿ ನಿಂತಿರುವ ಈ ಮಕ್ಕಳು ನೆಕ್ಸ್ಟು ಈ ಸಭೆಯ ಐ ಮೀನ್ ಈ ಸಭೆಯ ಒಂದು ಚಿಕ್ಕ ಕಲ್ಲಾಗಿ ನಿಂತಿರೋ ಮಕ್ಕಳು ಮುಂದೆ ಈ ಸಭೆಯ ಮುಖ್ಯವಾದ ಪಿಲ್ಲರ್ಸ್ ಆಗಿ ನಿಂತ್ಕೊಳ್ಳುವವರಾಗಿದ್ದಾರೆ ಏಮೆ ಸೋಯಿಂಗಲ್ಲಿರ್ಬೋದು ಅವ್ರು ಬೆಳೆಯೋದ್ರಲ್ಲಿರ್ಬೋದು ಅನೇಕ ವಿಷಯಗಳನ್ನು ಈ ವರ್ಷದ ಒಳಗಡೆ
ಅನೇಕ ಬದಲಾವಣೆಯನ್ನು, ಅನೇಕ ಮಾರ್ಪಾಡನ್ನು ಈ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನೀವು ನೋಡ್ತೀರಾ. ಆಮೆನ್. ಐ ಕ್ಯಾನ್ ಚಾಲೆಂಜ್ ಅಂಡ್ ಸೇ ಬಿಕಾಸ್ ಮೈ ಗಾಡ್ ಇಸ್ ಅ ಲಿವಿಂಗ್ ಗಾಡ್. ನನ್ನ ದೈವನು ಜೀವಿಸುವ ದೈವನಾಗಿದ್ದಾನೆ. ಅದಕ್ಕೆ ನಾನು ಚಾಲೆಂಜ್ ಮಾಡಿ ಹೇಳ್ಬೋದು. ಆಮೆನ್. ಕೆಲವು ವಿಷಯಗಳು ಹೇಳಿದ್ದೀನಿ, ಕೆಲವು ವರ್ಷಗಳು ನಮ್ಮ ಯೂತ್ ಸ್ಕೇಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸ್ತೀನಿ. ಇದೇ ಸಭೆಯಲ್ಲಿ ನಿಲ್ಲಿಸಿ ನಾವು ತೋರಿಸ್ತೇವೆ. ನನ್ನ ಬಲದಿಂದ ಅಲ್ಲ, ಪರಿಶುದ್ಧಾತ್ಮನ ಬಲದಿಂದ. ಆಮೆನ್. ಆತ್ಮನ ಬಲ ಇರುವಾಗ, ನಾವು ಆತ್ಮದಲ್ಲಿ ನಡೆಯುವವರಾಗಿರುವಾಗ, ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರಿಂದ ಹುಟ್ಟಿದ ಏನಾಗಿದ್ದೇವೆ ನಾವು? ದೇವರಿಂದ ಹುಟ್ಟಿದ ಸ್ಪಿರಿಟ್ ಏನು ನಡೆಯುತ್ತೆ, ಏನಾಗಿ ನಡೆಯುತ್ತೆ? ದೇವರವಾಗಿಯೇ ನಡೆಯುತ್ತೆ. ದೇವರಿಂದ ಹುಟ್ಟಿದ ದೇವರುಗಳು ನಾವು. ಎಸ್, ದೇವರು ಒಂದು ಕಮ್ಯಾಂಡ್ ಮಾಡಿದ ನಡೆಯುತ್ತಾ ಇಲ್ವಾ ಈ ಲೋಕದಲ್ಲಿ? ನಾವು ಒಂದು ಕಮ್ಯಾಂಡ್ ಮಾಡಿದ ನಡಿಬೇಕು. ನಿಲ್ಲು ಅಂದರೆ ನಿಲ್ಲಬೇಕು, ನಮಗೆ ನಡಿ ಅಂದರೆ ನಡಿಬೇಕು. ಇದಾಗಬೇಕಂದ್ರೆ ಆಗಬೇಕು, ಇದಾಗಬಾರ್ದು ಅಂದರೆ ಅಲ್ಲಿ ಆಗಬಾರ್ದು. ಆಮೆನ್. ಎಷ್ಟು ಸಲ ಈ ಥರ ಕಮ್ಯಾಂಡ್ ಮಾಡಿ ಕಂಟ್ರೋಲ್ ಮಾಡಿದ್ದೀವಿ ನಾವು? ಅದಕ್ಕೆ ಅದನ್ನು ಹೆಂಗೆ ಮಾಡೋದು ಅಂತ ಈ ಮಕ್ಕಳಿಗೆ ನಾವು ಟೀಚ್ ಮಾಡಿದ್ದೀವಿ ವಾರ ಎಲ್ಲ. ಎಸ್, ನಾವು ನಂಬ್ತೇವೆ ಅನೇಕ ವಿಷಯಗಳನ್ನ ಅವ್ರನ್ನ ಕಂಟ್ರೋಲ್ ಮಾಡಿ ಕಮ್ಯಾಂಡ್ ಮಾಡಿ ನಿಮ್ಮ ಮನೆಗಳನ್ನು ತುಂಬಿಸುವವರಾಗ್ತಾರೆ. ಆಮೆನ್. 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 ಸಂಪಾದನೆ ಮಾಡಿತಾರಲ್ಲ, ಕಮ್ಯಾಂಡ್ ಮಾಡಿನೇ ಮ್ಯಾನಿಫೆಸ್ಟ್ ಮಾಡ್ತಾರೆ. ಸ್ಪಿರಿಟ್ ವರ್ಲ್ಡಲ್ಲಿ ಇರುವ ಎಲ್ಲ ಆತ್ಮಿಕವಾದ ಆಶೀರ್ವಾದಗಳನ್ನು ಈ ಫಿಸಿಕಲ್ ವರ್ಲ್ಡ್ಗೆ ನಾವು ಅಟ್ರಾಕ್ಟ್ ಮಾಡುವವರಾಗಿದ್ದೇವೆ. ಆಮೆನ್. ಅದಕ್ಕೆ ಹೊಸ ಕಾರ್ಯ ಆಗಿದೆ. ಆಮೆನ್. ಇಷ್ಟು ದಿನ ಮೂಲೆಯಲ್ಲಿದ್ದ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇವಾಗ ಒಂದು ಪಿಲ್ಲರ್ಸ್ ಆಗಿ ನಿಂತ್ಕೊತಾ ಇದ್ದಾರೆ. ಆಮೆನ್. ಹಾಗಾದ್ರೆ ಇಷ್ಟು ಚೆನ್ನಾಗಿ ಆಡಬೇಕು ಪೇರೆಂಟ್ಸ್ ಎಲ್ಲ. ಪೇರೆಂಟ್ಸ್ ಇನ್ನೂ ಡ್ಯಾನ್ಸ್ ಆಡ್ಬೇಕು ಇವಾಗ. ತಂದೆ ತಾಯಿಗಳು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಆಡಬೇಕು ಇವಾಗ. ಕವನ್ ಆಡನ್ವಾ? ಕವನ್ ಸಂತೋಷವಾಗಿ ಆಡಬೇಕು ಅಪ್ಪ. ಪ್ರತಿದಿನ ಏನೋ ಒಂದು ಹೊಸ ಕಾರ್ಯ ನನ್ನ ಜೀವಿತದಲ್ಲಿ ಮಾಡ್ತಾನೇ ಇರ್ತೀಯ. ನಾನು ಹಳೇದಾದ್ರೂ ಪರವಾಗಿಲ್ಲ, ಆದರೆ ಪ್ರತಿದಿನ ನನ್ನನ್ನು ಹೊಸದಾಗಿ ನೋಡಿ ಹೊಸದಾಗಿ ಕಾರ್ಯ ಮಾಡ್ತಾ ಇರ್ತೀಯ. ಆಮೆನ್. ಕಮ್ ಆನ್. ಹೊಸ ಕಾರ್ಯ ಮಾಡಿರುವೆ, ದುಃಖದಲ್ಲಿ ತನ್ನ ಆನಂದ ತೈಲ ಹಚ್ಚಿ ಕುಂದಿದ ಹಿಮನಸಿಗೆ ಹೊಸ ಹಸ್ತೋತ್ರ ತಂದೆ, ದುಃಖದಲ್ಲಿ ತನ್ನ
ನಿಮಿಷ ಡ್ಯಾನ್ಸ್ ಆಡಿದ್ರೆ ಹೊಸ ಕಾರ್ಯ ಬರೋದು. ಎಲ್ಲ ರೋಗ ವ್ಯಾಧಿ ಮರಣಲ್ಲೆಲ್ಲ ಸರಿ ಹೋಗ್ಬಿಡ್ಬೇಕಂದ್ರೆ ಹೆಂಗೆ ಸರಿ ಹೋಗುತ್ತೆ? ಇಲ್ಲ ಅಪ್ಪನ ಸಮ್ಮುಖದಲ್ಲಿ ಅಪ್ಪ ನೀನೆಲ್ಲ ನೋಡ್ಕೊಂತೀಯ ಅಂತ ಹೇಳಿದಾಗಲೇ ಅಪ್ಪ ಎಲ್ಲ ನೋಡ್ಕೊಳಕ್ಕೆ ಬಿಡೋದು. ನಾವು ಇಲ್ಲಿ ನಿಂತ್ಕೊಂಡು ಕೂಡ ನಮ್ಮ ಮನೆ ಹೆಂಗೆ ಬೆಳೆಯೋದು, ನಮ್ಮ ಮನೆ ಹೆಂಗಾಗೋದು ಅಂತ ಯೋಚನೆ ಮಾಡಿದ್ರೆ ನೀವೇ ಮಾಡಬೇಕಷ್ಟೇ, ಅಪ್ಪ ಏನು ಮಾಡೋಕ್ಕಾಗಲ್ಲ. ಕರೆಕ್ಟಾ? ಯಾಕಂದರೆ ನಿಮ್ಮ ಥಾಟ್ಸ್ನ ಯಾರು ಕೊಡಬೇಕು? ಯಾರು ಕೊಡಬೇಕು? ಹಾಂ, ಯಾರು ಕೊಡಬೇಕು? ನೀವೇ ಕೊಡಬೇಕು. ನಿಮ್ಮ ಆಲೋಚನೆಗಳ ಯಾರು ತರಬೇಕು? ಹೋಲಿ ಸ್ಪಿರಿಟ್ ಕೆಳಗಡೆ ನೀವೇ ತರಬೇಕು. 2 ಕೊರಿಂಥ್ಯ 10:5 ಹೇಳುತ್ತೆ, ನಿಮ್ಮ ಸುತ್ತಲೂ ದೇವರ ಜ್ಞಾನಕ್ಕೆ ವಿರೋಧವಾದ ಎಲ್ಲ ಕೋಟೆ ಕೊತ್ತಲುಗಳನ್ನು ನೀವು ಕೆಡವಿ ಹಾಕ್ಬೇಕು. ಯಾರು? ಯು. ಯಾಕೆ ಹೇಳಿ? ಕಟ್ಕೊಂಡಿರೋದು ಯಾರು? ಕಟ್ಕೊಂಡಿರೋದು ಯಾರು? ನೀವು ಕಟ್ಕೊಂಡಿರೋದು. ಕೋಟೆ ಕೊತ್ತಲು ಕಟ್ಕೊಂಡ್ರೆ ಏನಿರುತ್ತೆ? ಒಳಗಡೆ ಏನಿರುತ್ತೆ? ಡಾರ್ಕ್ನೆಸ್. ಹೀರ್ಗಣದ ಬರ್ತಲ್ಲ ರಾಜರು ಏನಕ್ಕೆ ಬರ್ತಾರೆ ಅಂದರೆ ದೇರ್ ಇಸ್ ಡಾರ್ಕ್ನೆಸ್ ಅರೌಂಡ್ ಯು, ಕಂಪ್ಲೀಟ್ ಡಾರ್ಕ್ನೆಸ್. ಇಫ್ ಯು ವಾಂಟ್ ದ ಲೈಟ್ ಟು ಸ್ಪಾಟ್ ಆನ್ ಯು, ಇಫ್ ಯು ವಾಂಟ್ ದ ಲೈಟ್ ಟು ಕಮ್ ಅಪ್ ಆನ್ ಯು, ಆ ಬೆಳಕು ನಿನ್ನ ಮೇಲೆ ಬರಬೇಕಂದ್ರೆ ಯು ಹ್ಯಾವ್ ಟು ಪುಲ್ ಡೌನ್ ದ ಸ್ಟ್ರಾಂಗ್ ಹೋಲ್ಡ್ಸ್. ನೀನು ನಿನ್ನ ಸುತ್ತಲಿರೋ ಕೋಟೆ ಕೊತ್ತಲುಗಳನ್ನು ನೀನು ಬೀಳಿಸ್ಬೇಕು. ನೀನು ಬೀಳಿಸಿದ್ರೆ ಬೆಳಕು ನಿನ್ನ ಮೇಲೆ ಬರೋದು. ಒಬ್ಬರ ಮೇಲೆ ಸ್ಮಾಟ್ ಲೈಟ್ ಬಿದ್ದಾಗ ಏನಾಗುತ್ತೆ? ಹಾಂ, ಏನಾಗುತ್ತೆ? ಅವನೇ ಹೈಲೈಟ್, ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ಲರ ಕಣ್ಗಳು ಅವನ ಮೇಲೇ ಇರುತ್ತೆ. ಹಂಗೆ ಯಾವಾಗ ನಮ್ಮ ಕೋಟೆ ಕೊತ್ತಲುಗಳನ್ನು ನಾವು ಹೊಡೆದಾಕೊಂಡು ಬೆಳಕು ಬರಕ್ಕೆ ಬಿಡ್ತೀವೋ, ಬೆಳಕು ಯಾವಾಗ ನಮ್ಮ ಮೇಲೆ ಬೀಳುತ್ತೋ, ಆವಾಗ ಗೋಲ್ಡ್ ಕಣ್ಣು, ಹಣಕಾಸಿನ ಕಣ್ಣು, ಬೆಳ್ಳಿಯ ಕಣ್ಣು, ಈ ಜನಗಳ ಕಣ್ಣು ನನ್ನ ಮೇಲೆ ಬೀಳುವಂಥದ್ದಾಗಿದೆ. ಈ ಬೆಳಕನ್ನು ಹುಡ್ಕೊಂಡು ಆವಾಗ ಎಲ್ಲ ಫಾಲೋ ಮಾಡುವಂಥದ್ದಾಗಿದೆ. ಎಸ್. ಅದಕ್ಕೆ ಯಾರು ಹೊಡೆದಾಕ್ಬೇಕು ಕೋಟೆ ಕೊತ್ತಲುಗಳನ್ನ? ಮತ್ತೆ ಏ ಸ್ವಾಮಿ ಬರಬೇಕಾ? ಯು ಶುಡ್ ಬ್ರೇಕ್ ಇಟ್. ನೀವು ಕಟ್ಕೊಂಡಿದ್ದೀರ. ದೇವರ ಜ್ಞಾನಕ್ಕೆ ವಿರೋಧವಾಗಿ ಕಟ್ಟಿರುವ ಎಲ್ಲ ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕಿ ನಿಮ್ಮ ಎಲ್ಲ ಆಲೋಚನೆಗಳನ್ನು ಕ್ರಿಸ್ತನ ಆತ್ಮಕ್ಕೆ ವಿಧೇಯವಾಗಿ ಬ್ರಿಂಗ್ ಟು ದ ಒಪೀನಿಯನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ನಿಂತ್ಕೊಂಡಿರುವಾಗ ಹೇಳಬೇಕು, ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ ಟು ವರ್ಷಿಪ್. ನಾನು ಚೆನ್ನಾಗಿ ಆರಾಧನೆ ಮಾಡಬೇಕು. I am sure Holy Spirit will never ask you to fold your hands, keep your hands like this, clap like this. I am very sure of that. Yes, Holy Spirit every time ask you to enjoy in the presence of God. Athani yavaglu neevu santoshavagi enjoy maadi antare helta nin enjoy maadi inda vishayagalanna naan nodkonthini nin aalochana nanu opsibutalla naan nodkonthini. ಯಾವ ಕೋಟೆ ಕೊತ್ತಲ ನೀನು ಸುತ್ತಲ ಬರ್ದಿರಂಗೆ, ಯಾವ ಎರಿಕೋ ಗೋಡೆ ನೀನು ಮುಂದೆ ನಿಲ್ದಿರಂಗೆ ನಾನು ನೋಡ್ಕೊತೀನಿ. ಆಮೆನ್. ಫಸ್ಟ್ ಆಫ್ ಆಲ್, ನಿಮ್ಮ ಮುಂದೆ ಇರುವ ಎರಿಕೋ ಗೋಡೆ ಹೊಡಿಬೇಕಂದ್ರೆ ಫಸ್ಟ್ ನಿಮ್ಮ ಸುತ್ತಲಿರುವ ಕೆಲವು ಕೋಟೆ ಕೊತ್ತಲಗಳನ್ನ ನೀವು ಹೊಡೆದಾಕ್ಬೇಕು. ಎಸ್. ಎಷ್ಟು ಜನ ರೆಡಿ ಇದೆ ಹೊಡೆದಾಕೆ? ಕಮ್ ಆನ್, ರೆಡಿನಾ? ಲಾಸ್ಟ್ ಟೈಮ್ ವಿಲ್ ಸಿಂಗ್. ಅಯ್ಯ ಸ್ತೋತ್ರ 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 ಯೇಸುವಿಗೆ, ಹೊಸ ಕಾರ್ಯ ಮಾಡಿರುವ 1, 2, 3 ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ, ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವ 1, 2, 3 ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ, ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವ.
ದೇವರು ಹೊಸ ಕಾರ್ಯ ಮಾಡಿದ್ದಾನೆ, ಮಾಡ್ತಾನೇ ಇರ್ತಾನೆ. ಆಮೆನ್. ನಮ್ಮ ತಲೆಯನ್ನು ಆತನ ಎತ್ತಿದ್ದಾನೆ, ನಮ್ಮನ್ನು ಮೇಲಕ್ಕೆ ಎತ್ತಿದ್ದಾನೆ. ಅದಕ್ಕೆ ನಾವಿಲ್ಲಿ ನಿಂತ್ಕೊಂಡಿದ್ದೇವೆ. ಇಲ್ಲಾಂದರೆ ನಾವು ನಿಂತ್ಕೊಳಕ್ಕೆ ಯೋಗ್ಯರಾ? ಕೆಲವೊಮ್ಮೆ ನಾವು ಯೋಗ್ಯರ ಥರ ನಾವು ನಿಂತಿರ್ತೇವೆ. ಅರೆ, ನಮ್ಮ ಯೋಗ್ಯತೆ ಏನಂತ ಒಂದು ಇಡೀ ಮಣ್ಣಿಗೂ ಏನಿಲ್ಲ, ಸಮಾನ ಇಲ್ಲ. ಅರೆ, ಆತನ ಯೋಗ್ಯತೆ ಇವತ್ತು ಇಲ್ಲಿ ನಿಂತ್ಕೊಂಡು ಆತನ ಇಷ್ಟು ಜಾಲಿಯಾಗಿ ನಾವು ಆರಾಧನೆ ಮಾಡೋ ಥರ. ಅಪ್ಪನ ಸಮ್ಮುಖ ಅಂದರೆ ಎಂಜಾಯ್ಮೆಂಟ್, ದ ಲವ್ ವಿತ್ ಗಾಡ್, ರೊಮ್ಯಾನ್ಸ್ ವಿತ್ ದ ಫಾದರ್, ವಿತ್ ಅಗಾಪೆ ಲವ್. ವೆರಿ ಶೋ ಯು ಅಗಾಪೆ ಲವ್ ಟು ದ ಫಾದರ್. ಸ್ಟ್ಯಾಂಡಿಂಗ್ ಯರ್ ವರ್ಷಿಪಿಂಗ್, ಮೈ ಮರ್ತು ಎಲ್ಲ ಮರ್ತು. ಗಾಡ್, ಈ ಫ್ಲೆಶೇ ನೀನೇ ಕೊಟ್ಟಿದ್ದು, ನೀನು ಕೊಟ್ಟಿದ್ದೀನಂದ್ರೆ ಈ ಆಕಾರ ಎಲ್ಲಿಂದ, ಈ ಕೈ ಎಲ್ಲಿಂದ, ಈ ಕಾಲು ಎಲ್ಲಿಂದ, ಇದು ನಿನಗೆ ತಗೋ. ಆಮೆನ್. ಆತನ ಕೇಳಲ್ಲ, ಕೊಡೋ ಮನಸ್ಸು ನಮಗಿರಬೇಕು. ಆತನ ಏನು ಮಾಡಲ್ಲ, ಏನು ಕೇಳಲ್ಲ. ಆತನ ಉಂಟು ಮಾಡಿರೋದೇ ನಿಮ್ಮನ್ನ ಪ್ರೀತಿ ಮಾಡಿ ನೀವು ಆಳುವವರಾಗಬೇಕಂತ ಉಂಟು ಮಾಡಿದ್ದಾನೆ. ಆದರೆ ಆತನ ಕೃತಜ್ಞತೆ ಸಲ್ಲಿಸೋದು ನಮ್ಮ ಬುದ್ಧಿಗಿರಬೇಕು. ಆಮೆನ್. ಅಣ್ಣನ್ವ, ತಲೆ ಎತ್ತಿರುವ, ನನ್ನ ಮೇಲಕ್ಕೆ ಎತ್ತಿದ, ಇನ್ನೆಂದು ನನಗೆ ಭಯ ಇಲ್ಲವೇ ಇಲ್ಲ. ಮೇಲಕ್ಕೆ ತೀರಾ ಇನ್ನೆಂದು ಕಳವ
ಸೇರಿ ಎಲ್ಲಪ್ಪ ಅರಮನೆ ಇದೆ, ಇಲ್ಲ ಗುಹೆಯಲ್ಲಿದೆ ಅಂತ ಹೇಳಬಾರ್ದು. ಹೇಳಬೇಕು, ನಂಬಿ ಹೇಳಬೇಕು, ಎಸ್ ಅರಮನೆ ನೀಡಿದ್ದಾರೆ ಅಂತ. ಆಮೆನ್. ಎಸ್, ನಿಮಗಾಗಿ ಅರಮನೆ ಸಿದ್ಧ ಆಗ್ತಾ ಇದೆ. ದಾವಿದ ರಾಜ ದೇವನ ಸ್ತುತಿ ಮಾಡ್ತಾ ಇದ್ದ ಅಷ್ಟೇ, ತನ್ನ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದು ದೇವರನ್ನು ಏನು ಮಾಡ್ತಾ ಇದ್ದ? He was faithful in what he was doing and he would keep on praising and worshiping the Lord. ಅದಕ್ಕೆ ಅಷ್ಟೊಂದು ಕೀರ್ತನೆಗಳು ಬಂದಿದ್ದು. ಕೀರ್ತನೆಗಳು ಎಲ್ಲಿಂದ ಬಂದಿದ್ದು? ಪ್ರೇಸ್, ಅಷ್ಟೊಂದು ಪ್ರೇಸ್. ಬೈಬಲಲ್ಲೇ ಇರೋ ಬುಕ್ಸಲ್ಲೇ ಜಾಸ್ತಿ ಬುಕ್ಸ್ ಯಾವುದ್ರಲ್ಲಿ ಇರೋದು? ಯೋಚನೆ ಮಾಡಿ, ರಾಜ ಆದಮೇಲೆ ಹಂಗೆ ಹುಚ್ಚ ಥರ ಕುಣಿತಾರಂದರೆ ಇನ್ನು ರಾಜ ಆಗೋಕ್ಕೆ ಮುಂಚೆ ಇನ್ನು ಹಿಂಗೆ ಕುಣಿದಿರಬಾರ್ದು ದಾವಿದ. ಯೋಚನೆ ಮಾಡಿ, ರಾಜ ಆಗಿದ್ದೀನಿ ನಾನು, ರೋಡಲ್ಲಿ ಇದ್ದೀನಿ ಅಂತ ಕೂಡ ನೆನಪೇ ಇಲ್ದಿರ ಹುಚ್ಚನ ಥರ ಕುಣಿತಾನಂದರೆ ದಾವಿದ. ಇನ್ನು ಕಾಡಲ್ಲಿ ಒಬ್ಬೊಬ್ಬನೇ ಇದ್ದಾಗ ಕುರಿಗಳನ್ನ ಮೇಯಿಸುವಾಗ ಇನ್ನೇನು ಹೆಂಗೆಲ್ಲ ಡ್ಯಾನ್ಸ್ ಆಡಿರಬಾರ್ದು ಹೇಳಿ. ಯೋಚನೆ ಮಾಡಿ, ಹೆಂಗೆಲ್ಲ ಆಡಿರಬಾರ್ದು. ಸುಮ್ಮನೆನಾ ರಾಜ, ಅಷ್ಟೊಂದು ದೊಡ್ಡ ಅರಮನೆ, ಅಷ್ಟು ಗೋಲ್ಡ್ ದೇವರಿಗೆ ಸೇರಿಸಿಕೊದು ಸುಮ್ಮನೆನಾ? ಹಾಂ, ಅಷ್ಟು ಕೀರ್ತನೆಗಳು ಬರೆಯೋದು ಸುಮ್ಮನೆನಾ? ಯಾರು ದೇವರ ಹತ್ರ ಚೆನ್ನಾಗಿ ರಿಲೇಷನ್ಶಿಪ್ಪಲ್ಲಿ ಆರಾಧನೆ ಮಾಡೋಕ್ಕಾಗುತ್ತೋ ಅವರೇ ಅನೇಕ ಹಾಡುಗಳು ಕೀರ್ತನೆಗಳು ಬರೆಯೋಕ್ಕೆ ಸಾಧ್ಯ. ಕರೆಕ್ಟಾ ಇಲ್ವಾ? ಅದಕ್ಕೆ ಅಲ್ಲ ನಿಮ್ಮ ಪ್ರಾಫಿಟ್ ಕೂಡ 9 ವಾಲ್ಯೂಮ್ ಬರೆದಿದ್ದಾರೆ, 9 ಎಷ್ಟು ಹಾಡುಗಳು ಆಡಿದ್ದಾರೆ. The desire to worship. ಆರಾಧಿಸುವುದಕ್ಕೆ ಇರುವ ಆಸಕ್ತಿ, ಆ ಆಸೆ. The desire to worship the Lord. ಅದಕ್ಕೆ ಇವತ್ತು ಯಾರೇನು ಮಾಡಿದ್ರು ಕೂಡ ಅಲ್ಲಾಡ್ಸೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗಿಲ್ಲ? ಅವನ ಕದಲ್ಸೋಕ್ಕಾಗಿಲ್ಲ. ಹಿಂಗೆ ಶೇಕ್ ಹೇಳಿ, ಶೇಕ್ ಮಾಡೋಕ್ಕಾಗಿಲ್ಲ. ನೀನೆಷ್ಟೇ ಬಿರುಗಾಳಿ ಬಂದು ಹೋದರೂ ಕೂಡ ಅದು ಬಂಡೆ ಮೇಲೆ ಕಟ್ಟಿರೋ ಮನೆ ಶೇಕ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅನ್ಶೇಕಬಲ್. ಆಮೆನ್. ಕರೆಕ್ಟಾ ಇಲ್ವಾ? ಅದಕ್ಕೆ ಅಷ್ಟೊಂದು ಪ್ರೈಸಸ್. ಅದಕ್ಕೆ ಬರೆದು ಒಂದು ದಿವಸ ಕುತ್ಕೊಂಡು ಏನು ಅವನು ಲೇಬರೇ ಇಲ್ದಿರಾ ಕಷ್ಟನೇ. ಒಂದು ರಾಜ ಆಗ್ಬೇಕಾದ್ರೆ ಸುಮ್ಮನೆ ಏನ ಎಷ್ಟು ಯುದ್ಧ ಮಾಡಬೇಕು, ಎಷ್ಟು ಗೆಲ್ಲಬೇಕು, ಎಷ್ಟು ಕತ್ತಿಯಲ್ಲಿ ಗೆಲ್ಲಬೇಕು. ಅವನೇನಿಲ್ಲ, ಒಂದು ಕಲ್ಲು ಹಿಂಗೆ ಹಾಕೊಡ್ದ ಏನು ತೋರಿಸುತ್ತೆ ಅದು? ಯು ಕೀಪ್ ಪ್ರೇಸಿಂಗ್ ದ ಲಾರ್ಡ್, ಒಂದು ದಿವಸ ನಿಂಗೆ ಆಪರ್ಚುನಿಟಿ ಬರುತ್ತೆ. ರಾಕ್ಷಸ ಬಂದು ನಿಂತಾಗ ಸುಮ್ಮನೆ ಹಿಂಗೆ ಕಲ್ಲು ಹಿಂಗೆ ಹಾಕ್ತೀಯ, ಅವ್ನು ಬೀಳ್ತಾನೆ, ನಿಂಗೆ ಅರಮನೆ ಸಿಕ್ತು. ಅಷ್ಟೇ ಸೀಕ್ರೆಟ್. ಯು ಕೀಪ್ ಪ್ರೇಸಿಂಗ್ ದ ಲಾರ್ಡ್. ಓನ್ಲಿ ವೆನ್ ಯು ಕೀಪ್ ಪ್ರೇಸಿಂಗ್ ದ ಲಾರ್ಡ್, ಆ ದೇವರ ತಂದೆ ಜೊತೆ ಯಾವಾಗ ನಮ್ಮ ಕನೆಕ್ಷನ್ ಹಂಗೆ ಇರುತ್ತೋ ಆ ಕ್ಲೋಸ್ ಆಗಿ, ಆವಾಗಲೇ ಈ ಲೇಬರ್ ಏನು ಬೇಡ. ಲೇಬರ್ ತಿಂಗಳು ಪೂರ್ತಿ ದುಡಿದು ಒಂದು ತಿಂಗಳಿಗೆ ಒಂದು ದಿನಕ್ಕೆ ಸ್ಯಾಲ್ರಿ ಇಸ್ಕೊಂಡು ಇನ್ನು ಐದಾರು ದಿನದಲ್ಲಿ ಕಾಸು ಎಲ್ಲಿ ಅಂದರೆ ಟುಸ್ ಪಟಾಕಿ. ವಾಟ್ ಈಸ್ ದಿಸ್ ಕಾಲ್ಡ್? ಲೇಬರ್. ಲೇಬರಲ್ಲಿ ಇರುವವರು ನಾವಲ್ಲ. ಲೇಬರಲ್ಲಿ ಇದ್ದೀವಂದ್ರೆ ಇನ್ನು ನಾವು ಆದಾಮಿ ಕೊಟ್ಟ ಕೆಲವು ಶಾಪ ಕೆಳಗಡೆ ಇನ್ನು ಇದ್ದೀವಿ ಅಂತ. ಅದು ಹೊರಗಡೆ ಬರಬೇಕು. ಹೆಂಗೆ ಬರೋದು? ಅಪ್ಪನ ಜೊತೆ ಕನೆಕ್ಷನಲ್ಲಿ ಇರಬೇಕು. ಸಡನ್ನಾಗಿ ಒಂದಿನ ಬರುತ್ತೆ, ಅವ್ರು ನಿಮಗಾಗಿ ಪ್ಯಾಲೆಸ್ ರೆಡಿ ಮಾಡಿಕ್ತಾ ಇದ್ದಾರೆ, ಅರಮನೆ ರೆಡಿಯಾಗಿ ಇಕ್ಕಿದ್ದಾರೆ. ಅದು ಅರಮನೆ ಅಂತೂ ಗ್ಯಾರಂಟಿ. ಎಸ್, ಯಾರ್ಯಾರು ಸುತ್ತಿಸ್ತಾ ಇದ್ದಾರೋ ಇವತ್ತು, ಆರಾಧಿಸ್ತಾ ಇದ್ದಾರೋ, ನಿಮಗೆಲ್ಲ ಅರಮನೆ ರೆಡಿ ಆಗ್ತಾ ಇದೆ. ದ ಪ್ಯಾಲೆಸ್ ಇಸ್ ಗೆಟಿಂಗ್ ರೆಡಿ ಫಾರ್ ಯು. ಬಿ ರೆಡಿ ಟು ಎಂಟರ್ ಆಸ್ ಅ ಕ್ವೀನ್ ಆ್ಯಂಡ್ ಅ ಕಿಂಗ್ ಇನ್ಸೈಡ್ ದ ಪ್ಯಾಲೆಸ್ ಆ್ಯಂಡ್ ಸಿಟ್ ಆನ್ ದ ಥ್ರೋನ್ ಆ್ಯಂಡ್ ರೂಲ್ ದಿಸ್ ವರ್ಲ್ಡ್. ಆಮೆನ್. ಏನೋ ಎಕ್ಸೈಟ್ಮೆಂಟಿಗೆ ಹೇಳ್ತಾ ಇಲ್ಲ, ಆಲ್ರೆಡಿ ನಡೀತಾ ಇದೆ, ನಡೆಯುತ್ತೆ, ಆದಷ್ಟು ಬೇಗ ನೀವು ನೋಡ್ತೀರಾ. ಆಲ್ರೆಡಿ ದ ಪ್ಯಾಲೆಸ್ ಹ್ಯಾಸ್ ಬೀನ್ ಪ್ರಿಪೇರ್ಡ್, ವೆರಿ ಸೂನ್ ಐ ಆಮ್ ಗೋಯಿಂಗ್ ಟು ಸಿಟ್ ದೇರ್. ಆಮೆನ್. ಆಲ್ರೆಡಿ ಪ್ಯಾಲೆಸ್ ಪ್ರಿಪೇರ್ ಆಗಿರೋ ನೋಡ್ಬಿಟ್ಟೆ, ವೆರಿ ಸೂನ್ ಐ ವಿಲ್ ಬಿ ಸಿಟಿಂಗ್ ಆನ್ ಮೈ ಥ್ರೋನ್. ಆಮೆನ್. ದ ವರ್ಲ್ಡ್ ಇಸ್ ಗೋಯಿಂಗ್ ಟು ಸೀ ಹೌ. With the pure grace of the Lord, with the agape love and the power of the Holy Spirit, that same spirit raised Jesus from the dead. ಒಂದು ಮರಣನೆ ಎಪ್ಪಿಸ್ಬಿಟ್ರೆ ಅಂದ್ರೆ ಇನ್ನೇನ್ ಮಾಡಕ್ಕಾಗಲ್ಲ. ಹೋಲಿ ಸ್ಪಿರಿಟ್ ಕೈಯಲ್ಲಿ ಹೇಳಿ, ಅರಮನೆ ಕಟ್ಟಕ್ಕಾಗಲ್ವಾ ಹೇಳಿ. ಈ ಜೀವನದ ಕೊನೆ ಭಾಗ ಏನು? ಮರಣ. ಮರಣದಿಂದನೇ ಎಬ್ಬಿಸ್ಬಿಡ. ಅದಕ್ಕೆ ದೇವರ ಆತ್ಮ ವಾಕ್ಯ, ದೇವರ ವಾಕ್ಯ ಹೇಳುತ್ತೆ, ಯೇಸುವನ್ನು ಮರಣದಿಂದಲೇ ಎಬ್ಬಿಸಿದ ಅದೇ ಪವಿತ್ರ ಆತ್ಮನು ಈಗ ನಿಮ್ಮಲ್ಲಿ ವಾಸವಾಗಿದ್ದಾನೆ. ದ ಸೇಮ್ ಪವರ್.
1% 10% ಕಮ್ಮಿ ಆಗಿಲ್ಲ, ಇನ್ನ ಹೆಚ್ಚಾಗಿದೆ. ಅದಕ್ಕೆ ಇನ್ನ ಕಮ್ಮಿ ಆಗಿಲ್ಲ, ಹೆಚ್ಚಾಗಿದೆ. ಅದೇ ಶಕ್ತಿ ನಿಮ್ಮ ಜೀವಿತಗಳಲ್ಲಿ ಮರಣ ಹೊಂದಿರೋ ಎಲ್ಲ ಕಾರ್ಯಗಳನ್ನು ಅದು ಎಬ್ಬಿಸಿ ನಿಲ್ಲಿಸುವಂತದಾಗಿದೆ. Everything will be resurrected today in the name of Jesus. Amen. If death could not hold Jesus, it cannot hold me or you. Amen. If disease could not hold Jesus, it cannot hold you or me. Amen. ಹೌದಲ್ವ? ಸಾವು ಮರಣ ಏಸುವನ್ನು ಹಿಡಿಯಲಿಲ್ಲ ಅಂದಮೇಲೆ ನನ್ನನ್ನು ನಿನ್ನನ್ನು ಹಿಡಿಯೋದಕ್ಕೆ ಹೇಳಿ ಚಾನ್ಸೇ ಇಲ್ಲ. ಏ ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಆಮೆನ್, ಆಮೆನ್. ಅದಕ್ಕೆ ಅದಕ್ಕೆ ಧೈರ್ಯವಾಗಿ ಆಡಬೇಕು. ಗುಹೆಯಲ್ಲಿ ಇರ್ಬೋದು ಇವಾಗ, ನೀವು ಆಡಬೇಕು. ಗುಹೆಯಲ್ಲಿ ಅಡಗಿದ್ದೀನಿ, ಆದರೆ ಒಂದು ಸಾರ ಮನೆ ರೆಡಿ ಆಗ್ತೀನಿ, ನಾನು ಅಲ್ಲಿ ಇರ್ತೇನೆ ಅಂತ. ಆಮೆನ್. ರೆಡಿನಾ? ರೆಡಿನಾ? Come on, 1, 2, 3, go. ದಾರಿಯನ್ನು ಮಾಡೋದಿಲ್ವಾ? ಅದನ್ನು ದಾರಿಯನ್ನು ಮಾಡುವವನಾಗಿದ್ದಾನೆ. ಅನೇಕ ಹೊಸ ಹೊಸ ದಾರಿಗಳನ್ನು ತೋರುವವನಾಗಿದ್ದಾನೆ. ನಾನು ಏನು ಮಾಡ್ಬೇಕು, ಏನು ಡಿಸಿಷನ್ ತಗೋಬೇಕು ಅಂತ ಹೇಳ್ತಾ ಇರೋರಿಗೆ ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಅ ವೇ ಫಾರ್ ಯು ಟುಡೇ. ಕಮಾನ್, ಪರಿಶುದ್ಧ ಆತ್ಮನು ನಿಮಗೆ ದಾರಿ ಮಾಡುವವನಾಗಿದ್ದಾನೆ. ಕರಗಳನ್ನು ಮೇಲೆತ್ತಿ. ಥ್ಯಾಂಕ್ ಯು ಫಾದರ್. ಆತನು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ, ಈಗ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಅದೇ ಬಲ, ಅದೇ ಪರಾಕ್ರಮದಿಂದ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಅನುಭವಿಸಿ ಪರಿಶುದ್ಧಾತ್ಮನೊಟ್ಟಿಗೆ ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ.